ಇಂದಿನ ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ನಡೆಸಿಕೊಡಲು ಶ್ರೀರಕ್ಷಾ ಫೈನಲ್ BBA ವಿದ್ಯಾರ್ಥಿನಿ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ನಿಮಗೆಲ್ಲ ಇದರ ಹಿನ್ನೆಲೆ ಗೊತ್ತೇ ಇದೆ. ವಿಶ್ವಸಂಸ್ಥೆಯಲ್ಲಿ ನಮ್ಮ ಪ್ರಧಾನಿಯವರು ಆಶಯದಂತೆ 127 ರಾಷ್ಟ್ರಗಳ ಸಮ್ಮತಿಯೊಂದಿಗೆ ಯೋಗ ದಿನಾಚರಣೆ ಅಂತಾರಾಷ್ಟ್ರೀಯ ದಿನಾಚರಣೆಯಾಗಿ ಆಚರಿಸುವುದಕ್ಕೆ ಪ್ರಾರಂಭಿಸ್ತೀವಿ. ಯಾಕೆಂದರೆ ಇಂದಿನ ಯಾಂತ್ರಿಕ ಜೀವನದಲ್ಲಿ ನಾವು ನಮ್ಮ ಪರಂಪರೆಯನ್ನು ಮರಿತಾ ಇದ್ದೀವಿ. ಒಂದು ಕಡೆ ಏನು ಪತಂಜಲಿ ಮಹರ್ಷಿ ಪರಿಚಯಿಸಿಕೊಟ್ಟರು ಈ ಯೋಗ, ಅದು ಹಿಂದೆಂದಿಗಿಂತಲೂ ಇಂದು ಹೆಚ್ಚು ಅವಶ್ಯಕ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಹಿಂದೆ ಯಾವ ಜನಾಂಗವು ಒಳಗಾಗದಂತಹ ಸಾಕಷ್ಟು ಮಾನಸಿಕ ಗೊಂದಲಗಳಿಗೆ, ಸಾಕಷ್ಟು ರೀತಿಯ ಮಾಲಿನ್ಯಗಳಿಗೆ ನಾವು ಒಳಗಾಗ್ತೇವೆ, ಎಕ್ಸ್ಪೋಸ್ ಆಗ್ತೇವೆ. ಹಾಗಾಗಿ ಹಿಂದೆಂದಿನ ಎಲ್ಲ ಜನರೇಷನ್ಗಳಿಗೆ ನಮ್ಮ ಜನರೇಷನ್ಗೆ ಹೆಚ್ಚು ಉಪಯುಕ್ತ ಮತ್ತು ಸೂಕ್ತ ಅಂತ. ಬ್ರಹ್ಮಾಂಡದ ಕೇಳು ಅಂತ ಹೇಳುವ ಮಾತು ನೆನಪಾಯಿತು ನನಗೆ. ಶ್ರೀಯುತರು ಪಾಂಡುರಂಗ ಬೇಗಿಗಳು ದೀಪ ಬೆಳಗುವುದರ ಮೂಲಕ ಇಲ್ಲಿ ಬೆಳಕನ್ನು ಪಸರಿಸಿದ್ದಾರೆ. ನಾವೆಲ್ಲ ಇಲ್ಲಿ ಸೇರಿಕೊಂಡಿದ್ದು ನಮ್ಮಲ್ಲಿನ ಅಜ್ಞಾನವನ್ನು ಹೋಗಲಾಡಿಸಿಕೊಂಡು, ನಮ್ಮ ತಪ್ಪನ್ನು ನಿವಾರಿಸಿಕೊಂಡು, ನಮ್ಮನ್ನು ನಾವು ಉದ್ಧಾರ ಮಾಡಿಕೊಳ್ಳುವುದಕ್ಕೆ. ಉದ್ಧರೇ ಆತ್ಮನ್ ಆತ್ಮನ ಧರ್ಮ ಮಾತು ಆಗಾಗ ಕೇಳ್ತಲೇ ಇರ್ತದೆ. ನಮ್ಮನ್ನು ನಾವು ಉದ್ಧರಿಸಿಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ. ಯೋಗ ಶಬ್ದಾರ್ಥ ಕೂಡುವಿಕೆ ಸೇರುವಿಕೆ ಅಂತ ಹೇಳಿ ಮೂಲದಲ್ಲಿ ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ಭಕ್ತನೊಬ್ಬ ಭಗವಂತನನ್ನ ಸೇರುವುದಕ್ಕೆ ಕಂಡುಕೊಂಡಂತಹ ಮಾರ್ಗ ಅದು ಯೋಗ ಮಾರ್ಗ. ಸುಧೀಂದ್ರ ಅಷ್ಟಾಂಗ ಯೋಗದ ವಿಚಾರ ಹೇಳಿದೆ. ನನ್ನ ತಿಳುವಳಿಕೆಯ ಮಟ್ಟಿಗೆ ನನ್ನ ಓದಿನ ಮಿತಿಯಲ್ಲಿ ಈ ಯೋಗ ಅಂತ ಹೇಳುವುದಕ್ಕೆ ಸುಮಾರು 5,000 ವರ್ಷಗಳ ಇತಿಹಾಸ ಇದೆ. ಸುಪ್ರಸಿದ್ಧ ಯೋಗ ಸೂತ್ರ ಬರೆದಂತಹ ಪತಂಜಲಿ ಮಹರ್ಷಿ ಹೇಳಿದ ಒಂದು ಮಾತನ್ನ ಇಂತಹ ದಿನಾಚರಣೆಗಳನ್ನು ಕೇಳ್ತಲೇ ಇರ್ತೇವೆ. ಯೋಗ ಚಿತ್ತವೃತ್ತಿ ನಿರೋಧ, ನಮ್ಮ ಚಿತ್ತವೃತ್ತಿಗಳನ್ನ ತಡೆದು ನಮ್ಮನ್ನ ಏಕಾಗ್ರತೆಯತ್ತ ತರುವಂತಹ ಒಂದು ಕ್ರಿಯೆಗೆ ಸಹಕಾರಿಯಾಗುವ ಯೋಗ. ಚಿತ್ತವೃತ್ತಿ ಅಂತ ಹೇಳಿದ್ರೆ ಇಂತಹ ಸಂದರ್ಭಗಳಲ್ಲಿ ಹೇಳ್ತಾ ಬಂದಿದ್ದೇವೆ ನಾವು, ನಮ್ಮ ಮನಸ್ಸು ಒಂದು ಕ್ಷಣದಲ್ಲಿ ಎಲ್ಲೆಲ್ಲಿ ಹೋಗುತ್ತೆ, ಅದನ್ನ ಸ್ಥಿರ ಮಾಡುವುದು ಹೇಗೆ? ಬಸವಣ್ಣ ಹೇಳಿದ್ರು, ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ಕೂಡಲ ಸಂಗಮ ದೇವ ನನ್ನ ಮನಸ್ಸನ್ನ ನಿಮ್ಮ ಪಾದದಲ್ಲಿ ಇರಿಸು ಅಂತ ಭಕ್ತಿಯ ಭಂಡಾರಿ ಎನಿಸಿದಂತಹ ಬಸವಣ್ಣನಿಗೆ ಇಂತಹ ಕಷ್ಟ ಆಗಬೇಕಾದ್ರೆ ಸಾಮಾನ್ಯರಾದಂತಹ ನಮ್ಮ ಕಥೆಯಲ್ಲಿ ನಮ್ಮ ಮನಸ್ಸನ್ನು ನಿಯಂತ್ರಿಸುವುದು ಹೇಗೆ? ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗ ನೀನು, ನೀನಲ್ಲದೆ ಮತ್ತಾದಂತೆ ಹೀಗೆಲ್ಲ ಬೇಡ್ಕೊಂಡು ತನ್ನನ್ನ ದೇವರತ್ತ ಸೇರಿಸಿಕೊಳ್ಳುವ, ದೇವರತ್ತ ಮನಸ್ಸನ್ನು ಉಳಿಸಿಕೊಳ್ಳುವ ಬಗೆಯಲ್ಲಿ 10 ವಚನಗಳನ್ನು ರಚನೆ ಮಾಡಿದ್ದೇನೆ. ಗಮನಿಸಿ ವೀರಾಸನಕ್ಕೆ ಏನಾಗ್ತದೆ? ವೀರ ಸುರಾಸನ ಯಾರಿಗೆ ಕಿಡ್ನಿ ಸ್ಟೋನ್ ಬರುತ್ತೆ, ನಿತ್ಯ ಮಾಡೋದ್ರಿಂದ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಬರೋದಿಲ್ಲ, ಮೂತ್ರಕೋಶದ ಎಲ್ಲ ತೊಂದರೆಗಳು ನಿವಾರಣೆ ಆಗ್ತವೆ ವೀರಭದ್ರಾಸನದಿಂದ. ವೀರಭದ್ರಾಸನ ಸ್ತ್ರೀ ಪಾದ